ಸ್ವಾಗತ ವಿದ್ಯಾರ್ಥಿಗಳೇ ನಿಮಗೆಲ್ಲ ಚೋಳರ ಗ್ರಾಮಾಡಳಿತ ಪದ್ಧತಿ ಅನ್ನುವಂಥ ವಿಡಿಯೋ ಪಾಠಕ್ಕೆ ಈ ವಿಡಿಯೋ ಪಾಠದಲ್ಲಿ ನಾವು ಪ್ರಾಚೀನ ತಮಿಳುನಾಡಿನಲ್ಲಿದ್ದಂಥ ಒಂದು ಗ್ರಾಮದ ಆಡಳಿತ ವ್ಯವಸ್ಥೆ ಅದನ್ನು ವ್ಯವಸ್ಥಿತವಾಗಿ ದಾಖಲಿಸಿದಂಥ ರೀತಿ ಹಾಗೆಯೇ ಏನೆಲ್ಲ ಅಂಶಗಳನ್ನು ಒಳಗೊಂಡಿತ್ತು ಅನ್ನುವಂಥದ್ದು ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಸುಮಾರು ಸಾವಿರ ವರ್ಷಗಳಿಗೂ ಮೊದಲೇ ಇಲ್ಲಿಂದ ಹಿಂದಕ್ಕೆ ಒಂದು ಸಾವಿರ ವರ್ಷ ಹಿಂದಕ್ಕೆ ಹೋದರೆ ಆ ಕಾಲದಲ್ಲೇ ಒಂದು ವ್ಯವಸ್ಥಿತವಾದಂಥ ಗ್ರಾಮ ಸಭೆ ಅದರ ರಚನೆ ಅದರ ಆಯ್ಕೆ ಪದ್ಧತಿ ಸದಸ್ಯರಿಗಿರಬೇಕಾದಂಥ ಜವಾಬ್ದಾರಿಗಳು ಸಮಿತಿಗಳ ರಚನೆ ಆ ಸಮಿತಿಗಳಿಗಿರಬೇಕಾದಂಥ ಕರ್ತವ್ಯಗಳು ಮತ್ತು ಇದರ ಮೇಲ್ವಿಚಾರಣೆಗಿದ್ದಂಥ ವ್ಯವಸ್ಥೆ ಸೊ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಅಂತ ಹೇಳ್ತಾರೆ ಅಂದರೆ ಗ್ರಾಮ ಸಭೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಂವಿಧಾನದ ರೂಪದಲ್ಲಿ ಒಂದು ಶಾಸನವನ್ನು ಬರೆದಿಟ್ಟಿದ್ರು ಅವರು ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರುತ್ತೆ ಇದರ ಒಂದು ವಿವರಗಳನ್ನು ನಾವು ಹೆಚ್ಚಿನದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡೋಣ ಉತ್ತರ ಮೇರೂರು ಶಾಸನ ಅಂಥೇಳಿ ಇತಿಹಾಸದಲ್ಲಿ ಭಾಳ ಪ್ರಸಿದ್ಧವಾದಂಥ ಶಾಸನ ಇದು ಸಾಮಾನ್ಯವಾಗಿ ಮೂಲಾಧಾರಗಳ ಬಗ್ಗೆ ಮಾತನಾಡುವಾಗ ಅದರಲ್ಲೂ ಕೂಡ ಪ್ರಾಚೀನ ಭಾರತದ ಮೂಲಾಧಾರಗಳ ಬಗ್ಗೆ ಮಾತನಾಡ್ಬೇಕಾದ್ರೆ ಈ ಶಾಸನದ ಉಲ್ಲೇಖ ಮಾಡೇ ಮಾಡ್ತಾರೆ ಎಲ್ಲ ಇತಿಹಾಸಕಾರರು ಅಥವಾ ಇತಿಹಾಸ ಲೇಖಕರು ಈ ಒಂದು ಶಾಸನದಲ್ಲಿ ಈ ಚೋಳರ ಗ್ರಾಮಾಡಳಿತದ ಕುರಿತಂಥ ಸಂಪೂರ್ಣವಾದ ವಿವರಗಳು ನಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಇದು ದೇವಾಲಯದ ಮೇಲಿರ್ತಕ್ಕಂಥ ಶಾಸನ ಹೇಳಿ ಅಂದರೆ ದೇವಾಲಯದ ಗೋಡೆಗಳು ಏನಿದೆ ಆ ಶಿಲಾ ಬಂಡೆಗಳಿಂದ ಮಾಡಿರ್ತಕ್ಕಂಥ ಗೋಡೆ ಅದರ ಸುತ್ತಲೂ ಕೂಡ ಕೆತ್ತಿಸಿರ್ತಕ್ಕಂಥ ಶಾಸನ ಇದು ಇದನ್ನು ಒಂಬೈನೂರ ಇಪ್ಪತ್ತು ಸಾಮಾನ್ಯ ಶಕ್ ವರ್ಷದಲ್ಲಿ ಕೆತ್ತರಾಗಿದೆ ಅಂತ ಹೇಳ್ತಾರೆ ಹಾಗೆಯೇ ಇದು ಪರಾಂತಕ ಚೋಳ ಅಂತೇನು ವಿಜಯಲೆ ಚೋಳನ ನಂತರದಲ್ಲಿ ಆಳ್ವಿಕೆ ಮಾಡಿದಂಥ ಎರಡನೇ ಅವಧಿಯ ಚೋಳರಿದ್ದಾರೆ ಅವರ ಕಾಲಾವಧಿನಲ್ಲಿ ಇದ್ದಂಥದ್ದು ಇಲ್ಲಿ ಪರಾಂತಕ ಚೋಳನ ಕಾಲವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರ ಹಾಗೆಯೇ ಉತ್ತರ ಮೇರೂರು ಅನ್ನುವಂಥದ್ದು ಒಂದು ಬ್ರಾಹ್ಮಣ ಅಗ್ರಹಾರ ಆಗಿತ್ತು ಅನ್ನೋದು ಕೂಡ ನಮಗೆ ಆ ಶಾಸನದಿಂದ ಮಾಹಿತಿ ಲಭ್ಯ ಆಗುತ್ತೆ ವಿದ್ಯಾರ್ಥಿಗಳ ಗಮನಿಸಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಆ ವೈಕುಂಠ ಪರಿಮಳ ದೇವಾಲಯದ ಗೋಡೆಗಳ ಮೇಲಿರ್ತಕ್ಕಂಥ ಶಾಸನದ ಚಿತ್ರಗಳಿದು ಇದನ್ನು ನಾವು ಅಂತರ್ಜಾಲದಿಂದ ಸಂಗ್ರಹಿಸಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇಲ್ಲಿ ನೀಡ್ತಾ ಇದ್ದೀವಿ ಈ ಶಾಸನದ ವಿಶೇಷತೆ ಅಂತ ಹೇಳಿದರೆ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಈ ಉತ್ತರ ಮೇರೂರು ಗ್ರಾಮ ಎಲ್ಲಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಭೌಗೋಳಿಕ ಜ್ಞಾನ ಅನ್ನುವಂಥದ್ದು ಇತಿಹಾಸಕ್ಕೆ ಅತ್ಯಂತ ಅವಶ್ಯಕ ಉತ್ತರ ಮೇರೂರು ಅನ್ನುವಂಥದ್ದು ತಮಿಳುನಾಡಿನ ಕಂಚಿಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಗ್ರಾಮ ಅನ್ನೋದು ನಮಗೆ ತಿಳಿದು ಬರುತ್ತೆ ಹಾಗೆಯೇ ಇದು ತಮಿಳುನಾಡಿನ ರಾಜಧಾನಿ ಚೆನ್ನೈನಿಂದ ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಹೇಳ್ತಾರೆ ಹಾಗೆಯೇ ಈ ಗ್ರಾಮದ ಸ್ಥಾಪನೆ ಆದದ್ದು ಸಾಮಾನ್ಯಕ ವರ್ಷ ಏಳ್ನೂರ ಐವತ್ತರ ಆಸುಪಾಸಿನಲ್ಲಿ ಅಂತ ಹೇಳ್ತಾರೆ ಆಗ ಪಲ್ಲವರ ಎರಡನೇ ನಂದಿವರ್ಮ ಆ ಭಾಗವನ್ನು ಆಳ್ವಿಕೆ ಮಾಡ್ತಾ ಅನ್ನುವಂಥದ್ದು ಸುಮಾರು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಇತಿಹಾಸ ಈ ಉತ್ತರ ಮೇರೂರು ಗ್ರಾಮಕ್ಕೆ ಇದೆ ಅನ್ನುವಂಥದ್ದು ಇದರಿಂದ ನಮಗೆ ತಿಳಿದು ಬರುತ್ತೆ ಹಾಗೆಯೇ ಪಲ್ಲವರ ನಂತರ ಅನೇಕ ಅರಸರು ಈ ಉತ್ತರ ಮೇರೂರಿನ ಹೊಡೆತನವನ್ನು ಸಾಧಿಸಿದ್ರು ಅನ್ಬೋದು ಅಂದರೆ ಪಲ್ಲವರ ನಂತರ ಬಂದ ಚೋಳರು ಚೋಳರ ನಂತರ ಬಂದಂಥ ವಿಜಯನಗರದ ಅರಸರು ಅದಾದ ನಂತರ ಪತನ ಆದಮೇಲೆ ವಿಜಯನಗರ ಪತನ ಆದಮೇಲೆ ನಾಯಕರ ಆಳ್ವಿಕೆ ಬಂತು ಅವರುಗಳ ಕಾಲದಲ್ಲೆಲ್ಲ ಇದು ಕಾಲಾನುಕಾಲದಲ್ಲಿ ಬೇರೆ ಬೇರೆ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಅನ್ನುವಂಥದ್ದು ಮೇರೂರು ಶಾಸನದಲ್ಲಿರ್ತಕ್ಕಂಥ ಗ್ರಾಮಾಡಳಿತವನ್ನೇ ಯಾಕೆ ನಾವು ವಿಶೇಷವಾಗಿ ಅಧ್ಯಯನ ಮಾಡ್ತೀವಿ ಈ ಶಾಸನಕ್ಕೆ ಯಾಕೆ ಅಷ್ಟು ಮಹತ್ವವನ್ನು ಕೊಡ್ತೀವಿ ಅನ್ನೋದಾದರೆ ಭಾರತದಲ್ಲಿ ಪ್ರಾಚೀನ ಕಾಲದಿಂದನೂ ಗ್ರಾಮಾಡಳಿತ ಅಥವಾ ಸ್ಥಳೀಯ ಆಡಳಿತ ಇತ್ತು ಇವನ್ನ ಚಾಣುಕ್ಯನ ಅರ್ಥಶಾಸ್ತ್ರದಲ್ಲೇ ನಮಗೆ ಗ್ರಾಮಾಡಳಿತ ಇದ್ದ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ ಅಂದರೆ ಗ್ರಾಮ ವೃದ್ಧರು ಅನ್ನುವಂಥ ಪದವನ್ನು ತನ್ನ ಅರ್ಥಶಾಸ್ತ್ರದಲ್ಲಿ ಬಳಸ್ತಾನೆ ಅಂದರೆ ಅವರು ಗ್ರಾಮದ ಮುಖ್ಯಸ್ಥರಾಗಿ ಇರ್ತಿದ್ರು ಅನ್ನೋದು ನಮಗೆ ಅದನ್ನು ತಿಳಿದು ಬರುತ್ತೆ ಅಂಥೇಳಿ ಆದರೆ ಈ ಉತ್ತರ ಮೇರೂರು ಶಾಸನದಲ್ಲಿ ಆಗಿರತಕ್ಕಂಥ ಕೆಲಸ ಅಂದರೆ ಅದು ವ್ಯವಸ್ಥಿತವಾಗಿ ದಾಖಲಾಗಿರುವಂಥದ್ದು ಶಾಸನದ ರೂಪದಲ್ಲಿ ದಾಖಲಾಗಿರುವಂಥದ್ದು ಮತ್ತು ಇವು ಚೋಳರು ಗ್ರಾಮಾಡಳಿತಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರು ಅನ್ನುವಂಥದ್ದನ್ನು ನಮಗೆ ತಿಳಿಸ್ತವೆ ಹಾಗೆಯೇ ಅವು ಸ್ವತಂತ್ರವಾಗಿದ್ದು ಅವು ಯಾವುದೇ ರೀತಿಯ ನಿರ್ಬಂಧಗಳಿಗೆ ಒಳಗಾಗ್ದೇ ಕಾರ್ಯ ನಿರ್ವಹಿಸ್ತಾ ಇದ್ವು ಅಂತ ಹೇಳ್ಬೋದು ಹಾಗೆಯೇ ಈ ಗ್ರಾಮಗಳ ಆಡಳಿತಕ್ಕಾಗಿ ಗ್ರಾಮ ಸಭೆಗಳಿದ್ದರೆ ಗ್ರಾಮಗಳಿಗಿಂತ ದೊಡ್ಡ ಪಟ್ಟಣಗಳ ರೀತಿಯ ವ್ಯವಸ್ಥೆ ಬಂದಾಗ ಅಲ್ಲಿ ಮಹಾಜನರ ಸಭೆಗಳನ್ನು ಇರ್ತಿದ್ವು ಪಟ್ಟಣಗಳಿಂತ ದೊಡ್ಡ ನಗರಗಳಿದ್ದರೆ ಅವುಗಳಿಗೆ ನಗರಂಗಳನ್ನುವಂಥ ಒಂದು ವ್ಯವಸ್ಥೆ ಇತ್ತು ಈ ರೀತಿ ಆ ಕಾಲದಲ್ಲೇ ಮೂರು ರೀತಿಯ ಸ್ಥಳೀಯ ಆಡಳಿತ ಸರ್ಕಾರಗಳಿದ್ದದ್ದನ್ನು ನಾವು ಈ ಉತ್ತರ ಮೈಲೂರು ಶಾಸನದಲ್ಲಿ ದಾಖಲಾಗಿರೋದನ್ನು ನಾವು ನೋಡ್ಬೋದು ಇನ್ನು ಉತ್ತರ ಮೇರೂರಿನ ಗ್ರಾಮಾಡಳಿತ ಹೇಗೆ ರೂಪುಗೊಂಡಿತ್ತು ಅನ್ನೋದನ್ನು ನಾವು ನೋಡೋದಾದರೆ ಇಡೀ ಉತ್ತರ ಮೇರೂರು ಗ್ರಾಮವನ್ನು ಮೂವತ್ತು ಘಟಕಗಳಾಗಿ ವಿಭಾಗ ಮಾಡಲಾಗಿತ್ತು ಅಂತ ಮತ್ತು ಈ ಘಟಕಗಳಿಗೆ ತಮಿಳಿನಲ್ಲಿ ಕುಣಂಬಂ ಅನ್ನುವಂಥ ಹೆಸರನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ ಈಗೆಲ್ಲ ನಾವು ಗ್ರಾಮ ಪಂಚಾಯತ್ ವಾರ್ಡ್ಸ್ ಅಂತ ಕರಿತೀವಿ ನಾವೆಲ್ಲ ಅದೇ ಥರದ ಒಂದು ವ್ಯವಸ್ಥೆ ಅದು ಕುಣಂಬಂ ಅಂದರೆ ಗ್ರಾಮದ ಒಂದು ಘಟಕ ಅಂದರೆ ಇಡೀ ಗ್ರಾಮವನ್ನು ಭಾಗಗಳಾಗಿ ಮಾಡಿ ಅದಕ್ಕೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಮತ್ತು ಪ್ರತಿ ಕುಣಂಬನಿಂದ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡ್ತಾಯಿದ್ರು ಇವತ್ತು ಕೂಡ ನಾವು ಅದೇ ವ್ಯವಸ್ಥೆ ಇರೋದು ನೋಡ್ಬೋದು ಪ್ರತಿ ವಾರ್ಡಿಂದ ಒಬ್ಬ ಸದಸ್ಯ ಗ್ರಾಮ ಪಂಚಾಯತ್ಗೆ ಆಯ್ಕೆ ಆಗ್ತಾನೆ ಮತ್ತು ಈ ರೀತಿ ಬಂದಂಥ ಮೂವತ್ತು ಕುಣಂಬಂಗಳ ಸದಸ್ಯರಿಂದ ಅಂದ್ರೆ ಮೂವತ್ತು ಸದಸ್ಯರಿಂದ ಆ ಊರಿನ ಗ್ರಾಮ ಸಭೆಯನ್ನು ರಚಿಸಲಾಗ್ತಾ ಇತ್ತು ಅಂತೇಳಿ ಈ ಪದ್ಧತಿ ಈಗ ಚಾಲ್ತಿನಲ್ಲಿರೋದನ್ನು ನೋಡ್ಬೋದು ಅಂದರೆ ಮೊದಲು ಪಂಚಾಯತಿ ಸದಸ್ಯರು ಆಯ್ಕೆ ಆಗ್ತಾರೆ ವಾರ್ಡ್ಗಳಿಂದ ಆಮೇಲೆ ಅವರಿಂದ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಇತರೆ ಇತರೆ ಸಮಿತಿಗಳಲ್ಲಿ ರಚನೆ ಆಗುತ್ತೆ ಇದೇ ಥರದಲ್ಲಿ ಆ ಕಾಲಕ್ಕೇ ಆ ಉತ್ತರ ಮೇರೂರು ಗ್ರಾಮದಲ್ಲಿ ಮೂವತ್ತು ಕುಣಂಬಂಗಳು ಒಬ್ಬ ಕುಣಂ ಒಂದೊಂದು ಕುಣಂಬನಿಂದ ಒಬ್ಬೊಬ್ಬ ಸದಸ್ಯ ಮತ್ತು ಆ ಮೂವರು ಮೂವತ್ತು ಸದಸ್ಯರಿಂದ ಗ್ರಾಮ ರಚನೆ ಆಗ್ತಿತ್ತು ಅನ್ನೋದು ನಮಗೆ ಆಶ್ಚರ್ಯ ಅಂತ ಅನಿಸುತ್ತೆ ಇನ್ನೂ ಈ ಕುಣಂಬಂಗಳಿಗೆ ಸದಸ್ಯರಾಗೋದಕ್ಕೆ ಅಥವಾ ಚುನಾವಣೆಗೆ ನಿಲ್ಲದಕ್ಕೆ ಇರಬೇಕಾದಂಥ ಅರ್ಹತೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಅರ್ಹತೆಗಳನ್ನು ಗಮನಿಸಿದ್ರೆ ವಯೋ ಅರ್ಹತೆ ಇದೆ ವಿದ್ಯಾರ್ಹತೆ ಇದೆ ಆಸ್ತಿಯ ಅರ್ಹತೆ ಇದೆ ಹಾಗೆ ಚಾರಿತ್ರ್ಯ ಕೂಡ ಇದೆ ಇಲ್ಲಿ ಚಾರಿತ್ರ್ಯ ಅಂತ ಹೇಳಿದ್ರೆ ವ್ಯಕ್ತಿಯ ವ್ಯಕ್ತಿತ್ವ ಹೇಳಿ ನೋಡಿ ಮೂವತ್ತೈದರಿಂದ ಎಪ್ಪತ್ತು ವರ್ಷದ ಅಂತ ಹೇಳಿದ್ರೆ ಆಸ್ತಿ ಇರಬೇಕು ಅಂದರೆ ಆ ಉತ್ತರ ಮೇರು ಗ್ರಾಮದಲ್ಲಿ ಒಂದೂವರೆ ಎಕರೆ ಜಮೀನು ಇರಬೇಕು ಅಥವಾ ಒಂದು ಮನೆ ಇರಬೇಕು ಅಲ್ಲಿ ಅಂಥೇಳಿ ಹಾಗೆಯೇ ವಿದ್ಯಾರ್ಹತೆ ಅಂತ ಹೇಳ್ತಾರೆ ಅಂದರೆ ವೈದಿಕ ಜ್ಞಾನ ಇರಬೇಕು ಅಂತೇಳಿ ಅಂದರೆ ವೇದ ಉಪನಿಷತ್ತು ಬ್ರಾಹ್ಮಣಕಗಳು ಅರಣ್ಯಕಗಳಂತ ಏನು ವೈದಿಕ ಸಾಹಿತ್ಯ ಬರುತ್ತೆ ನಮ್ಮ ಪರಂಪರೆಯಲ್ಲಿ ಅವುಗಳಲ್ಲಿ ಒಂದಿಷ್ಟು ಭಾಗದ ಜ್ಞಾನ ಆ ವ್ಯಕ್ತಿಗೆ ಇರಬೇಕಾಗಿತ್ತು ಅನ್ನೋಂಥದ್ದು ಭಾಳ ಮುಖ್ಯವಾದಂಥದ್ದು ಇಲ್ಲಿ ಚಾರಿತ್ರ್ಯ ಅಂಥೇಳಿ ಗಮನಿಸ್ಬೇಕು ಇವತ್ತಿನ ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲಿರ್ತಕ್ಕಂಥ ನಾಲ್ಕು ಅಂಶಗಳಲ್ಲಿ ಬಹುಶಃ ವಯಸ್ಸಿನ ಮಿತಿ ಒಂದೇನೇ ನಾವು ಇಟ್ಟಿರುವಂಥದ್ದು ಆಸ್ತಿ ಅಂತೂ ಆಟೋಮೆಟಿಕ್ಲಿ ಅವ್ರಿಗೆ ಬಂದುಬಿಡುತ್ತೆ ಇಲ್ಲಿ ಚಾರಿತ್ರೆ ಅಂತ ಹೇಳಿದಾಗ ಅವರಿಗೆ ಉತ್ತಮವಾದಂಥ ನಡತೆ ಇರಬೇಕು ಅಂತ ಹೇಳಿದ್ರೆ ಶುದ್ಧವಾದಂಥ ಚಾರಿತ್ರ ಇರಬೇಕು ಹಾಗೇನೇ ಅವರು ಒಂದು ವೇಳೆ ಏನಾದರೂ ಎಲೆಕ್ಷನ್ ನಿಲ್ಲುವಂಥ ಅಥವಾ ಚುನಾವಣೆಗೆ ಸ್ಪರ್ಧಿಸುವಂಥ ಅಭ್ಯರ್ಥಿ ವ್ಯಾಪಾರ ವ್ಯಾಪಾರ ವಾಣಿಜ್ಯದಲ್ಲಿ ಇದ್ದರೆ ಅವನು ಮೋಸ ಮಾಡುವಂಥ ವ್ಯಾಪಾರಿ ಆಗಿರಬಾರ್ದು ಅನ್ನುವಂಥದ್ದು ಹೇಳ್ತಾರೆ ಇಲ್ಲಿ ಸಾಮಾನ್ಯವಾಗಿ ವ್ಯಾಪಾರ ದ್ರೋಹಚಿಂತನಂ ಅನ್ನುವಂಥ ಮಾತಿದೆ ಆದರೆ ತೀರಾ ಮೋಸ ಮಾಡಿ ವ್ಯಾಪಾರಿಗಳು ಇರ್ತಾರೆ ಆ ಥರದ ವ್ಯಾಪಾರಿಗಳು ಇದ್ದರೆ ಇಲ್ಲಿ ಅವರು ಸದಸ್ಯರಾಗೋದಕ್ಕೆ ಅರ್ಹತೆ ಇರಲಿಲ್ಲ ಅಂತ ಹೇಳ್ತಾರೆ ಸೊ ಇದು ನಮಗೆ ಮಾದರಿ ಅಂತ ಅನಿಸುತ್ತಾ ಯೋಚನೆ ಮಾಡಬೇಕಾಗತ್ತೆ ನಾವು ನೋಡಿ ಸ್ನೇಹಿತರೆ ಅನರ್ಹತೆಗಳನ್ನು ಕೊಟ್ಟಿದರಲ್ಲಿ ಅಂದರೆ ಉತ್ತರ ಮೇರೂರು ಗ್ರಾಮಸಭೆಗೆ ಕುಣಮ್ಮ ಮೂಲಕ ಒಬ್ಬ ವ್ಯಕ್ತಿ ಸದಸ್ಯನಾಗಿ ಆಯ್ಕೆ ಆಗಬೇಕಂದ್ರೆ ಅರ್ಹತೆಗಳನ್ನು ಹಿಂದೆ ಗಮನಿಸಿದ್ವಿ ನಾವು ಇಲ್ಲಿ ಅನರ್ಹತೆಗಳನ್ನು ಕೊಟ್ಟಿದ್ದಾರೆ ಏನು ಅರ್ಹ ಅನರ್ಹತೆಗಳು ಯಾರು ಚುನಾವಣೆಗೆ ನಿಲ್ಲೋದಕ್ಕೆ ಅರ್ಹತೆ ಇರಲಿಲ್ಲ ಅಂತ ಹೇಳಿದ್ರೆ ಕಳೆದ ಮೂರು ವರ್ಷ ಅಥವಾ ಹಿಂದಿನ ಮೂರು ವರ್ಷಗಳಲ್ಲಿ ಅವರು ಸದಸ್ಯರಾಗಿರಬಾರದು ಒಂದು ವೇಳೆ ಅವರು ಮೂರು ವರ್ಷದಿಂದೆ ಅಥವಾ ಮೂರು ವರ್ಷದ ಕಳೆದ ವರ್ಷ ಸದಸ್ಯರಾಗಿದ್ದರೆ ಅವರು ಚುನಾವಣೆ ನಿಲ್ಲುವಂತಿಲ್ಲ ಯಾಕಿದು ಅಂತ ಹೇಳಿದರೆ ಬೇರೆಯವ್ರಿಗೆ ಅವಕಾಶ ಆಗಲಿ ಅನ್ನುವಂಥ ವ್ಯವಸ್ಥೆ ಇರಬಹುದು ಹಾಗೆಯೇ ಸರಿಯಾದ ಲೆಕ್ಕಪತ್ರಗಳನ್ನು ಸಲ್ಲಿಸಿದವರು ಅಂತ ಹೇಳ್ತಾರೆ ಹಿಂದೆ ಸದಸ್ಯನಾಗಿದ್ದು ಅಥವಾ ಯಾವುದೋ ಜವಾಬ್ದಾರಿಯನ್ನು ತೊಗೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಹಣಕಾಸಿನ ವ್ಯವಹಾರ ಏನಾದರೂ ಇದ್ದರೆ ಅದರ ಲೆಕ್ಕಪತ್ರ ಸರಿಯಾಗಿ ಸಲ್ಲಿಸಿಲ್ಲ ಅಂದರೆ ಆತ ಚುನಾವಣೆ ಆಗಿರಲಿಲ್ಲ ಅಂತ ಹೇಳ್ತಾರೆ ಹಾಗೆಯೇ ಪಾಪಕೃತ್ಯಗಳ ಹಿನ್ನೆಲೆ ಅಂತ ಹೇಳ್ತಾರೆ ಇಲ್ಲಿ ಸಗೋತ್ರ ವಿವಾಹ ಅಂತ ಹೇಳ್ತಾರೆ ವ್ಯವಿಚಾರ ಅಂತ ಹೇಳ್ತಾರೆ ಕಳ್ಳತನ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ಬ್ರಾಹ್ಮಣ ಅತ್ಯಾದೋಷ ದೋಷ ಅಂತ ನಿಷಿದ್ಧ ಆಹಾರ ಸೇವಿಸಿದವರು ಅಂತ ಹೇಳ್ತಾರೆ ಇವೆಲ್ಲ ಅಂತಂದರೆ ಉತ್ತರ ಮೇರು ಅನ್ನುವಂಥದ್ದು ಬ್ರಾಹ್ಮಣ ಅಗ್ರಹಾರ ಅನ್ನೋದನ್ನು ನಾವು ಹಿಂದೆನೇ ಗಮನಿಸಿದ್ವಿ ಹಾಗಾಗಿ ಇಲ್ಲಿ ಸ್ವಗೋತ್ರ ವಿವಾಹ ಅನ್ನುವಂಥದ್ದು ನಿಷಿದ್ಧ ಅಲ್ಲಿ ಗೋತ್ರ ವಿವಾಹ ಅನ್ನುವಂಥದ್ದು ಇರಲಿಲ್ಲ ಹಾಗಾಗಿ ನಾವು ಬೇರೆ ಗೋತ್ರಗಳಲ್ಲಿ ವಿವಾಹವನ್ನು ಆಗುವಂಥದ್ದು ನೋಡ್ಬೋದು ನಾವು ಈ ನಮ್ಮಲ್ಲಿ ಇದ್ದಾವೆ ಈಗ ಜಾತಿ ಪದ್ಧತಿ ಅಂತೇನಿದೆ ಅದರಲ್ಲಿ ಉಪಜಾತಿಗಳಂತ ಬರುತ್ತೆ ಜಾತಿ ಒಳಗೇನೆ ಕೆಲವು ಉಪಜಾತಿಗಳವರು ಮದುವೆ ಆಗೋದಿಲ್ಲ ಅದು ನಿಷಿದ್ಧ ಅದು ಇದನ್ನು ಸಗೋತ್ರ ವಿವಾಹ ಅಂತೇಳಿ ಆ ಕಾಲದಲ್ಲಿ ಕರೀತಿದ್ರು ಅಂತೇಳಿ ಹಾಗೇನೆ ವ್ಯಭಿಚಾರದಲ್ಲಿ ತೊಡಗಿರುವಂಥರು ಅಂತ ಹೇಳ್ತಾರೆ ಸೊ ವ್ಯಭಿಚಾರ ಅನ್ನುವಂಥದ್ದಿಲ್ಲಿ ಪರಸ್ತ್ರೀ ಸವಾಸ ಇರ್ಬೋದು ಅಥವಾ ಇನ್ನಿತರೆ ಮಾಡಬಾರದಂಥ ಕೆಲಸಗಳಂತೇನು ಹೇಳ್ತೀವಿ ಅದು ಅಂತ ಹೇಳ್ತಾರೆ ಹಾಗೇನೆ ಪಾತಕಿಗಳು ಅಂತ ಕೊಲೆ ಅಪರಾಧ ಇರ್ಬೋದು ಅಥವಾ ಕಳ್ಳತನ ದೊಂಬಿ ಈ ಥರದ್ದು ಮಾಡಿದಂಥ ಹಿನ್ನೆಲೆ ಇರ್ಬೋದು ಹಾಗೆ ನಿಷಿದ್ಧ ಆಹಾರ ಅಂತ ಹೇಳ್ತಾರೆ ಬ್ರಾಹ್ಮಣರ ಹತ್ಯೆ ಅಂತ ಹೇಳ್ತಾರೆ ನಿಷಿದ್ಧ ಆಹಾರ ಅಂತ ಹೇಳಿದ್ರೆ ಸಾತ್ವಿಕ ಆಹಾರದ ಸೇವನೆ ಅನ್ನುವಂಥದ್ದು ನಿಗದಿಯಾಗಿತ್ತು ಆ ಆ ಕಾಲದಲ್ಲಿ ಅಥವಾ ಬ್ರಾಹ್ಮಣರಿಗೆ ಅನ್ನುವಂಥದ್ದು ಅದಕ್ಕೆ ವಿರುದ್ಧವಾದ ಆಹಾರ ಸೇವನೆ ಮಾಡಿದರೆ ಅಂಥವರು ಕೂಡ ಇಲ್ಲಿ ಪಾಪಕೃತ್ಯದಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಅನರ್ಹಗೊಳಿಸ್ತಾ ಇದ್ರು ಅಂಥೇಳಿ ತಿಳಿದು ಬರುತ್ತೆ ಅರ್ಹತೆಗಳು ನೋಡಿದ್ವಿ ಅನರ್ಹತೆಗಳು ನೋಡಿದ್ವಿ ಇನ್ನು ಚುನಾವಣೆ ಹೇಗೆ ನಡೀತೈತೆ ಹಾಗಾದರೆ ಚುನಾವಣೆ ಅಂತ ಹೇಳಿದ್ರೆ ಇಲ್ಲಿ ಈಗಿನ ಥರದಲ್ಲಿ ಓಟ್ ಹಾಕುವಂಥ ಅಥವಾ ಮತ ಚಲಾಯಿಸುವಂಥ ಪದ್ಧತಿ ಇರಲಿಲ್ಲ ಕುಡುವಲಯ ಎನ್ನುವಂಥ ಪದ್ಧತಿ ಅಂತ ಹೇಳ್ತಾರೆ ಇಲ್ಲಿ ಕುಡುವಲಯ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇದ್ವಿ ನಾವು ಸದಸ್ಯರ ಹೆಸರುಗಳನ್ನು ಓಲೆಗರಿ ಮೇಲೆ ಅಥವಾ ತಾಳೆಗರಿಗಳ ಮೇಲೆ ಬರೆದು ಒಂದು ಮಡಿಕೆ ಒಳಗೆ ಹಾಕ್ಬಿಡೋದು ಆ ಮಡಿಕೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಹೆಸರುಗಳನ್ನು ಒಮ್ಮೆ ಪರಿಶೀಲಿಸಿ ಅದಾದ ನಂತರ ಒಬ್ಬ ಬಾಲಕನನ್ನು ಕರೆದು ಊರಲ್ಲಿರ್ತಕ್ಕಂಥ ಒಬ್ಬ ಬಾಲಕನನ್ನು ಕರೆದುಬಿಟ್ಟು ಅವನಿಂದ ಹೆಸರುಗಳನ್ನು ಹೆಚ್ಚಿಸುವಂಥದ್ದು ಈ ವಾರ್ಡಿನಿಂದ ಇವರು ಸದಸ್ಯರಿಗೆ ಆಯ್ಕೆ ಆಗಿದ್ದಾರೆ ಅಂತೇಳಿ ಆ ಹೆಸರು ಬಂದಂಥ ವ್ಯಕ್ತಿಯನ್ನು ಅಥವಾ ಈ ಕುಣಂಬಮ್ಮನಿಂದ ಈ ವ್ಯಕ್ತಿ ಆಯ್ಕೆ ಆಗಿದ್ದಾರೆ ಅಂತ ಆ ಹೆಸರು ಯಾರ್ದು ಬಂದಿರ್ತದೋ ಬಾಲಕ ಎತ್ತಿರೋ ಒಂದು ಓಲೆಗರಿ ಅಥವಾ ತಾಳೆಗರಿನಲ್ಲಿ ಆ ಥರನ ಸದಸ್ಯ ಅಂತ ಘೋಷಣೆ ಮಾಡ್ತಾಯಿದ್ರು ಈ ಈ ಜವಾಬ್ದಾರಿ ಯಾರ್ದಾಗಿತ್ತು ಅಂತೇಳಿದ್ರೆ ದೇವಾಲಯ ಏನಿರ್ತಾ ಇತ್ತು ವೈಕುಂಠ ಪರಿಮಳ ದೇವಾಲಯ ಅದರ ಮುಖ್ಯ ಪುರೋಹಿತರು ಯಾರಿರ್ತದೋ ಅವರು ಈ ಒಂದು ಆಯ್ಕೆ ಪದ್ಧತಿಯನ್ನು ನಡೆಸ್ಕೊಡ್ತಾಯಿದ್ರು ಅಂತ ಹೇಳ್ತಾರೆ ಇದು ಅದೃಷ್ಟದ ರೀತಿಯಲ್ಲಿ ಆಯ್ಕೆ ಆಗ್ತಕ್ಕಂಥ ವಿಧಾನ ಬಲ ಅಥವಾ ಸಾಮರ್ಥ್ಯದ ಮೇಲಲ್ಲ ಆವತ್ತಿನ ಕಾಲಕ್ಕೆ ಹಣ ಬಲ ಧನ ಬಲ ಯಾವುದೂ ನಡೀತಿರಲ್ಲ ಅಂತ ನಮಗನ್ಸುತ್ತಿದ್ದು ಹಾಗಾಗಿನೇ ಇಲ್ಲಿ ಕುಡುವಲ ಎನ್ನುವಂಥದ್ದು ಒಂದು ಅದೃಷ್ಟದ ಪರೀಕ್ಷೆ ಅಂತ ಹೇಳ್ಬೋದು ಯಾರ ಹೆಸರು ಬರ್ತದೋ ಅವರು ಸದಸ್ಯರಾಗಿ ಆಗ್ತದೆ ಇದು ಒಪ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಆಗಿತ್ತು ಯಾಕಂತೇಳಿದ್ರೆ ಎಲ್ಲರೂ ಕೂಡ ಸಮ್ಮತಿಸಿದಾಗಲೇ ಈ ಥರದ ಒಂದು ಶಾಂತಿಯುತವಾದಂಥ ವ್ಯವಸ್ಥೆ ಅಲ್ಲಿ ಜಾರಿಲಿರೋದಕ್ಕೆ ಸಾಧ್ಯ ಇನ್ನು ಆಯ್ಕೆ ವಿಧಾನ ಸರ್ವರ್ ಸಮ್ಮುಖದಲ್ಲಿ ನಡೀತಿತ್ತು ಅನ್ನುವಂಥದ್ದು ಅಂದರೆ ಆಯ್ಕೆಯಾದಂಥ ಹೆಸರನ್ನು ಎಲ್ಲರಿಗೂ ಓದಿ ತಿಳಿಸಲಾಗ್ತಿತ್ತು ಮತ್ತು ಒಬ್ಬ ಸದಸ್ಯನಿಗೆ ಒಂದು ವರ್ಷದ ಕಾಲಾವಧಿ ಇರ್ತೈತೆ ಅಂತ ಹೇಳ್ತಾರೆ ಜೊತೆಗೆ ಈ ಸದಸ್ಯರುಗಳಿಗೆ ಯಾವುದೇ ರೀತಿ ವೇತನ ಇರಲಿಲ್ಲ ಅಂತ ಹೇಳ್ತಾರೆ ಅದು ಒಂದು ಗೌರವದ ಸ್ಥಾನ ಅಷ್ಟೇ ಅದು ಹಾಗಾಗಿ ಸದಸ್ಯರು ಊರಿನ ಒಳಿತಿಗಾಗಿ ದುಡಿಬೇಕಾಗಿತ್ತು ಹೊರತಾಗಿ ತಮ್ಮ ಒಳಿತಿಗಾಗಿ ದುಡಿಯುವಂಥ ವ್ಯವಸ್ಥೆ ಆಗಿರಲಿಲ್ಲ ಆ ಥರ ಮನೋಭಾವನೆ ಇದ್ದವರಾದರೆ ಅಂದರೆ ತಮ್ಮ ಒಳಿತಿಗೆ ದುಡಿಯುವಂಥ ಇದ್ರೆ ಅವರು ಚುನಾವಣೆಯಲ್ಲಿ ಭಾಗವಹಿಸ್ತಾ ಆಗಿರಲಿಲ್ಲ ಅಂತ ಹೇಳ್ತಾರೆ ಆಯಿತು ಎಲೆಕ್ಷನ್ ಆಯಿತು ಚುನಾವಣೆ ಆಯಿತು ಆಯ್ಕೆಯಾಗಿದ್ದರ ಸದಸ್ಯರು ಒಂದು ವೇಳೆ ಏನಾದರೂ ಮಧ್ಯಂತರದಲ್ಲಿ ಅಂದರೆ ಆತನ ಅವಧಿ ಮುಗಿಯೋಕೆ ಮುಂಚೆ ಯಾವುದೇ ಒಬ್ಬ ಸದಸ್ಯ ಕುಣಂಬಮ್ಮನ ಸದಸ್ಯ ಅಪರಾಧ ಕಾರ್ಯಕ್ರಮಗಳಲ್ಲಿ ಅಥವಾ ಅಪರಾಧ ಕಾರ್ಯಗಳಲ್ಲಿ ತೊಡಗಿದ್ದ ಅದು ಸಾಬೀತಾಯಿತು ಅಂತ ಹೇಳಿದರೆ ಅವನ ಸದಸ್ಯನ ಸದಸ್ಯತ್ವವನ್ನು ರದ್ದುಪಡಿಸೋಕ್ಕೂ ಕೂಡ ಇಲ್ಲಿ ಅವಕಾಶ ಇತ್ತು ಅಂತ ಹೇಳ್ತಾರೆ ಇದು ಅಲ್ಲಿನ ಆಡಳಿತದ ಒಂದು ಭದ್ರತೆ ಅಥವಾ ಸುವ್ಯವಸ್ಥೆ ಹೇಗಿತ್ತು ಅನ್ನೋದು ನಮಗೆ ತಿಳಿಸುತ್ತೆ ಇಲ್ಲಿ ಇನ್ನು ಮಹಾಸಭೆಯ ರಚನೆ ಹೇಗಾಗ್ತಿತ್ತು ಅಂದರೆ ಅಥವಾ ಗ್ರಾಮ ಸಭೆ ಅಂತ ಬೇಕಾದ್ರೆ ಅರ್ಥ ಮಾಡ್ಕೋಬೋದು ನಾವು ಇದನ್ನು ಗ್ರಾಮ ರಚನೆ ಹೇಗಾಗ್ತಿತ್ತು ಅಂತೇಳಿದ್ರೆ ಆಕೆಯಾದಂಥ ಮೂವತ್ತು ಸದಸ್ಯರನ್ನು ಸೇರಿ ಏನು ರಚನೆ ಆಗ್ತಿತ್ತು ಸಭೆ ಅದನ್ನು ಮಹಾಸಭೆ ಅಥವಾ ಪೆರಿಂಗುರಿ ಅಂತ ಕರಿತಾಯಿದ್ರು ತಮಿಳು ಪದ ಹಾಗೆಯೇ ಸದಸ್ಯರನ್ನು ಆ ಮಹಾಸಭೆಯ ಸದಸ್ಯರನ್ನು ಅಥವಾ ಆಕೆಯಾದಂಥ ಕುಣಂಬಮ್ಮಗಳ ಸದಸ್ಯರನ್ನ ಪೆರಿಮಕ್ಕಳಂತ ಅಂತ ಅಂತೇಳಿ ಜೊತೆಗೆ ಸಮಿತಿಗಳು ಇರ್ತಾ ಇತ್ತು ಅಂತ ಹೇಳ್ತಾರೆ ಇಲ್ಲಿ ವಾರಿಯಮ್ಮನೋ ಪದವನ್ನು ಏನು ನಾವು ನೋಡ್ತಾ ಇದ್ದೀವಿ ಇದು ಉಪ ಸಮಿತಿ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗುತ್ತೆ ಈ ಮೂವತ್ತು ಸದಸ್ಯರನ್ನು ಗುಂಪುಗಳಾಗಿ ಮಾಡಿ ಒಂದೊಂದು ಗುಂಪಿಗೆ ಇಂತಿಷ್ಟು ಸದಸ್ಯರು ಅಂತೇಳಿರ್ತಾಯಿದ್ರು ಮತ್ತು ಆ ಸದಸ್ಯರುಗಳಿಗೆ ಪ್ರತ್ಯೇಕವಾದ ಇರ್ತಾ ಇತ್ತು ಇಲ್ಲಿ ಆರು ಸಮಿತಿಗಳನ್ನು ನಾವು ನೋಡ್ಬೋದು ಇದು ಉತ್ತರ ಮೇರೂರಿಗೆ ಸಂಬಂಧಪಟ್ಟಾಗಿ ಇರುವಂಥದ್ದು ಆದರೆ ಗ್ರಾಮಗಳಿಗೆ ಅವಶ್ಯಕತೆಗೆ ತಕ್ಕಂತೆ ಬೇರೆ ಬೇರೆ ಗ್ರಾಮಗಳಿಗೆ ಆ ಸಂಖ್ಯೆ ಸದಸ್ಯರ ಸಂಖ್ಯೆ ಜೊತೆಗೆ ಕೊಣ ವಾರಿಯಮ್ಮಗಳ ಸಂಖ್ಯೆ ಕೂಡ ವ್ಯತ್ಯಾಸ ಆಗ್ತಿತ್ತು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗತ್ತೆ ಆರು ವಾರಿಯಂಗಳ ವಿವರಗಳನ್ನು ನೋಡ್ತಾ ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ಮೊದಲನೇದಾಗಿ ಸಂವತ್ಸರ ವಾರಿಯಂ ಅಂತ ಹೇಳ್ತಾರೆ ಅಥವಾ ವಾರ್ಷಿಕ ಸಮಿತಿ ಅಂತೇಳಿ ಅಂದರೆ ಒಂದು ವರ್ಷದ ಕಾಲಕ್ಕೇ ಆಯ್ಕೆ ಆಗ್ತಿದ್ದ ಸದಸ್ಯರು ಆ ಇಡೀ ಒಂದು ವರ್ಷದ ಕಾರ್ಯಕಲಾಪಗಳನ್ನು ಅಥವಾ ಗ್ರಾಮಸಭೆ ಆಡಳಿತವನ್ನು ಅವ್ರು ಹೇಗೆ ನಡೆಸಬೇಕನ್ನುವಂಥದ್ದಕ್ಕೆ ಒಂದು ಸಮಿತಿ ಇದು ಹಾಗೆಯೇ ತೋಟ ವಾರಿಯಂ ಅಂತ ಹೇಳ್ತಾರೆ ಅಂದರೆ ಊರಿನ ತೋಟಗಳನ್ನು ಮೇಂಟೈನ್ ಮಾಡೋದಕ್ಕಿರ್ತಕ್ಕಂಥ ಒಂದು ಸಮಿತಿ ಅಥವಾ ಅದಕ್ಕೆ ಬೇಕಾಗದಂಥ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡೋಕ್ಕಿರ್ತಕ್ಕಂಥ ಸಮಿತಿ ತೋಟ ವಾರಿಯಂ ಅಂತ ಹೇಳ್ತಾರೆ ದೇವಾಲಯ ಸಮಿತಿ ಅಥವಾ ದೇವಸ್ಥಾನ ವಾರಿಯಂ ಅಂತ ಹೇಳ್ತಾರೆ ದೇವಾಲಯದ ಆಡಳಿತವನ್ನು ನೋಡ್ಕೊಳ್ಳೋದಕ್ಕಿರ್ತಕ್ಕಂಥ ಸಮಿತಿ ಏರಿ ವಾರಿಯಂ ಅಂತ ಹೇಳ್ತಾರೆ ನೀರಾವರಿ ಸೌಲಭ್ಯವನ್ನು ನೋಡ್ಕೊಳ್ಳಕ್ಕೆ ಇರ್ತಕ್ಕಂಥ ಒಂದು ಸಮಿತಿ ಪೊನ್ ವಾರಿಯಂ ಅಂತ ಹೇಳ್ತಾರೆ ಅಂದ್ರೆ ಕಂದಾಯ ವಸೂಲಿಗಿರ್ತಕ್ಕಂಥ ಸಮಿತಿ ಮತ್ತೊಂದು ಸಮಿತಿ ಅಂತ ಹೇಳಿದ್ರೆ ನ್ಯಾಯವಾರಿಯಂ ಅಂತೆ ಅಥವಾ ನ್ಯಾಯತ್ತರ ಸಮಿತಿ ಅಂತ ಹೇಳ್ತಾರೆ ಅಂದ್ರೆ ನ್ಯಾಯ ತೀರ್ಮಾನ ಊರಿನಲ್ಲಿ ವ್ಯಾಜ್ಯಗಳು ಅಥವಾ ಸಮಸ್ಯೆಗಳು ಉಂಟಾದಾಗ ಅವುಗಳನ್ನು ಬಗೆಹರಿಸ್ತಕ್ಕಿರ್ತಕ್ಕಂಥ ಸಮಿತಿ ಅಂತ ಹೇಳ್ತಾರೆ ಈ ಪ್ರತಿಯೊಂದು ಸಮಿತಿನಲ್ಲೂ ಕೂಡ ಮೂವತ್ತರನ್ನು ನಾವು ವಿಭಾಗ ಮಾಡಿದ್ರೆ ಐದೈದು ಸದಸ್ಯರು ಇರ್ತಿದ್ರು ಅನ್ನೋಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಗಮನಿಸಿ ಸ್ನೇಹಿತರೆ ಇಲ್ಲಿ ಆ ಕಾರ್ಯ ಹೇಗೆ ನಡೀತಾ ಅಂತ ಹೇಳ್ತಾರೆ ಅಂದರೆ ಗ್ರಾಮಸಭೆ ರಚನೆ ಆದಮೇಲೆ ಅದರ ಕಾರ್ಯನಿರ್ವಹಣೆ ಹೇಗೆ ನಡೀತಿತ್ತು ಸದಸ್ಯರಿಗೆ ತಮಗೆ ವಹಿಸಿದಂಥ ಜವಾಬ್ದಾರಿಯನ್ನು ತಾವು ಚಾಚು ತಪ್ಪದೆ ಪಾಲಿಸ್ಬೇಕಾಗ್ತಿತ್ತು ಅದು ಅವ್ರ ಜವಾಬ್ದಾರಿ ಇದರ ಗ್ರಾಮ ಸಭೆಯ ಒಂದು ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದನ್ನು ನೋಡ್ಕೊಳ್ಳೋದಕ್ಕಾಗಿ ಸರ್ಕಾರದಿಂದ ಒಬ್ಬ ಗುಮಾಸ್ತನ ನೇಮಕ ಮಾಡ್ತಾಯಿದ್ರು ಅಂದ್ರೆ ಅಂದರೆ ಲೆಕ್ಕಪತ್ರಗಳ ಪರಿಶೀಲನೆಗೆ ಅಂತ ಹೇಳ್ಬೋದು ನಾವಿಲ್ಲಿ ಈ ಗುಮಾಸ್ತನಿಗೆ ಗ್ರಾಮ ಸಂಬಳ ಕೊಡಬೇಕಾಗಿರಲಿಲ್ಲ ಸರ್ಕಾರವೇ ಆತನಿಗೆ ಸಂಬಳವನ್ನು ಕೊಡ್ತಾ ಇತ್ತು ಅಂತ ಹೇಳ್ತಾರೆ ಮತ್ತು ಈತ ಯಾವ ಕಾರಣಕ್ಕೂ ಗ್ರಾಮಸಭೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿರ್ಲಿಲ್ಲ ಅವನು ತನಗೆ ಏನು ಜವಾಬ್ದಾರಿ ಇತ್ತು ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ದಾಖಲಾತಿ ಅದನ್ನಷ್ಟೇ ಮಾಡ್ತಾ ಇದ್ದ ಆತ ಇನ್ನು ಚರ್ಚೆಗಳು ಅವು ದೇವಾಲಯದ ಪ್ರಾಂಗಣದಲ್ಲಿ ಅಥವಾ ಚಾವಡಿಗಳ ಮೇಲೆ ನಡೀತಾ ಇತ್ತು ಅಂತ ಹೇಳ್ತಾರೆ ಜೊತೆಗೆ ಏನು ಚರ್ಚೆಗಳಾಗ್ತಿತ್ತು ಅದು ಲಿಖಿತ ರೂಪದಲ್ಲಿ ದಾಖಲಾಗ್ತಿತ್ತು ಬರೆದಿಡ್ತಾ ಇದ್ರು ಅದನ್ನು ಅಲ್ಲದೆ ಸರ್ಕಾರ ಈ ಗ್ರಾಮ ಸಭೆಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿರ್ಲಿಲ್ಲ ಇದರಿಂದಾಗಿ ಸರ್ಕಾರ ಮತ್ತು ಸ್ಥಳೀಯ ಗ್ರಾಮಗಳ ನಡುವೆ ಅಥವಾ ಗ್ರಾಮಗಳ ಮುಖ್ಯಸ್ಥರ ನಡುವೆ ಉತ್ತಮವಾದ ಬಾಂಧವ್ಯ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಗಮನಿಸಿ ವಿದ್ಯಾರ್ಥಿಗಳಲ್ಲಿ ಗ್ರಾಮಕ್ಕೆ ಒಂದು ಒಂದು ಆಡಳಿತ ಬೇಕು ಅನ್ನೋದಾದರೆ ಏನೆಲ್ಲ ಕಾರ್ಯಗಳಾಗಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅದು ದೇವಾಲಯಗಳ ನಿರ್ವಹಣೆ ಇರ್ಬೋದು ದಾನ ದತ್ತಿಗಳ ನಿರ್ವಹಣೆ ಅಂದರೆ ದೇವಾಲಯಗಳಿಗೆ ದಾನ ದತ್ತಿ ಕೊಟ್ಟಿರ್ತಾರೆ ನಮ್ಮ ಸಲ್ಲಿ ಪ್ರತಿ ವರ್ಷ ಇಂಥ ಇಂಥ ದಿನ ಅಥವಾ ಇಂತಿಷ್ಟು ದಿನ ಪೂಜೆ ಪುನಸ್ಕಾರ ಆಗಬೇಕಂದ್ರೆ ಅವುಗಳ ನಿರ್ವಹಣೆ ಮಾಡುವಂಥದ್ದು ಹಾಗೆಯೇ ಅರಣ್ಯಗಳ ನಿರ್ವಹಣೆ ಅಂತ ಹೇಳ್ತಾರೆ ಜೊತೆಗೆ ರಸ್ತೆಗಳ ನಿರ್ಮಾಣ ಕೂಡ ಈ ಗ್ರಾಮ ಸಭೆ ಜವಾಬ್ದಾರಿ ಆಗಿರ್ತಿತ್ತು ಅಂತ ಹೇಳ್ತಾರೆ ಶಿಕ್ಷಣದ ವ್ಯವಸ್ಥೆ ಕೂಡ ಅಂತ ಹೇಳ್ತಾರೆ ಹಾಗೆಯೇ ಗ್ರಾಮ ನೈರ್ಮಲ್ಯ ಧಾರ್ಮಿಕ ಕಾರ್ಯಗಳು ಗ್ರಾಮ ನೋಡಿ ಊರಿನ ಸ್ವಚ್ಛತೆ ಕಾಪಾಡುವಂಥದ್ದು ಧಾರ್ಮಿಕ ಕಾರ್ಯಗಳು ಊರಿನಲ್ಲಿ ನಡೀತಕ್ಕಂಥ ಹಬ್ಬ ಹರಿದಿನಗಳು ಅಥವಾ ದೇವಾಲಯದಲ್ಲಿ ಜಾತ್ರೆ ಇತ್ಯಾದಿಗಳು ನಡೀತಾರೆ ಅದರ ನಿರ್ವಹಣೆ ಹಾಗೆಯೇ ಶಿಕ್ಷಣದ ವ್ಯವಸ್ಥೆ ಕೂಡ ಈ ಗ್ರಾಮಸಭೆ ಜವಾಬ್ದಾರಿ ಆಯಿತು ಹೇಳಿದ್ರೆ ಜೊತೆಗೆ ಅಪರಾಧಿಗಳ ಪತ್ತೆ ಮತ್ತು ಶಿಕ್ಷೆ ಊರಿನಲ್ಲಿ ಏನೋ ಆಯಿತು ಅಥವಾ ಯಾರೋ ಒಡೆದಾಡಿದ್ರು ಅಥವಾ ಇನ್ನೇನೋ ಅಲ್ಲಿ ಅಪರಾಧ ಘಟನೆ ನಡೆದಿದೆ ಅಂದರೆ ಅದನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಅಪರಾಧಕ್ಕೆ ತಕ್ಕಂಥ ಶಿಕ್ಷೆ ಕೊಡುವಂಥದ್ದು ಕೂಡ ಈ ಗ್ರಾಮಸಭೆಯ ಕಾರ್ಯಗಳಲ್ಲಿ ಸೇರಿತ್ತು ಅಂತ ಹೇಳ್ತಾರೆ ಇವನ್ನೆಲ್ಲ ಗಮನಿಸಿದ್ರೆ ಅಂದಿನ ಗ್ರಾಮಗಳು ಹೇಗೆ ಸ್ವಯಂಪೂರ್ಣವಾಗಿದ್ದು ಅಥವಾ ಸ್ವಾವಲಂಬಿಗಳಾಗಿದ್ದು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಇದು ಉತ್ತರ ಮೇರರಿಗೆ ಸಂಬಂಧಪಟ್ಟಂಥ ವಿವರಗಳಾಗಿರ್ಬೋದು ಆದರೆ ಗ್ರಾಮಗಳ ಅಥವಾ ನಗರಗಳ ಪಟ್ಟಣಗಳ ಅವಶ್ಯಕತೆಗಳ ತಕ್ಕಂತೆ ಈ ಕಾರ್ಯಗಳು ಹೆಚ್ಚು ಅಥವಾ ಕಡಿಮೆ ಆಗೋದಕ್ಕೂ ಸಾಧ್ಯತೆ ಇದೆ ಇದುವರೆಗೂ ನಾವು ಉತ್ತರ ಮೇರೂರು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಾಡಳಿತಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರುವ ಶಾಸನ ಅದು ಒಳಗೊಂಡಿರ್ತಕ್ಕಂಥ ಸದಸ್ಯರ ಅರ್ಹತೆ ಅನರ್ಹತೆಗಳು ಆಯ್ಕೆ ವಿಧಾನ ವಾರಿಯಂಗಳ ಪದ್ಧತಿ ಮಹಾಸಭೆ ರಚನೆ ಹಾಗೆಯೇ ಜವಾಬ್ದಾರಿಗಳು ಗ್ರಾಮ ಸಭೆ ಮತ್ತು ಸರ್ಕಾರ ನಡುವೆ ಇರ್ತಕ್ಕಂಥ ಉತ್ತಮ ಬಾಂಧವ್ಯ ಅಪರಾಧ ಮಾಡದಂಥ ಸದಸ್ಯರನ್ನು ತೆಗೆದುಹಾಕುವಂಥ ವ್ಯವಸ್ಥೆ ಇತ್ತು ಇದೆಲ್ಲವನ್ನು ಗಮನಿಸಿದ್ವಿ ನಾವು ಇದನ್ನೆಲ್ಲ ಗಮನಿಸಿದ ಮೇಲೆ ಅಥವಾ ಇದನ್ನು ಅಧ್ಯಯನ ಮಾಡಿದ ಮೇಲೆ ಇತಿಹಾಸಕಾರರಿಗೆ ಒಂದು ಮನೋಭಾವನೆ ಬರೋದಕ್ಕೆ ಸಾಧ್ಯತೆ ಇದೆ ಇಲ್ಲಿ ಒಂದು ಹೆಸರನ್ನು ನೋಡ್ತಾ ಇದ್ದೇವೆ ನಾವು ವಿ ಎ ಸ್ಮಿತ್ ವಿನ್ಸೆಂಟ್ ಆರ್ಥರ್ ಸ್ಮಿತ್ ಅಂತ ಹೇಳ್ತಾರೆ ಯುರೋಪ್ ಯುರೋಪಿಯನ್ನ ವ್ಯಕ್ತಿಯವರು ಅವರು ಹೇಳುವಂತೆ ಆಧುನಿಕ ಯುರೋಪಿಯನ್ನರು ಅಥವಾ ಯುರೋಪಿಯನ್ನರು ವ್ಯವಸ್ಥಿತವಾಗಿ ರೂಪಿಸಿದಂಥ ಒಂದು ಈ ಕಾಲದ ವ್ಯವಸ್ಥೆ ಏನಿದೆ ಅದನ್ನು ಆ ಕಾಲದಲ್ಲೇ ಚೋಳರು ರೂಪಿಸಿದ್ರು ಅಂತ ಹೇಳ್ತಾರೆ ಅವರು ಅಂದರೆ ಪಾಶ್ಚಾತ್ಯರಿಗಿಂತ ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ನಾವು ನಾಗರಿಕತೆಯಲ್ಲಿ ಸಂಸ್ಕೃತಿನಲ್ಲಿ ಮುಂದುವರೆದವ್ರು ಆಗಿದ್ವಿ ಅನ್ನೋದು ಇವ್ರ ಮಾತನಾಡಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ ಸೊ ಇದು ಈ ಉತ್ತರ ಮೇರೂರು ಗ್ರಾಮ ಸಭೆಯ ಅಥವಾ ಉತ್ತರ ಮೇರೂರು ಗ್ರಾಮಾಡಳಿತದ ಹಿರಿಮೆ ಅಥವಾ ಗ್ರೇಟ್ನೆಸ್ ಅಂತ ಹೇಳ್ಬೋದು ಇದುವರೆಗೂ ನಾವು ಉತ್ತರ ಮೇರೂರು ಗ್ರಾಮದ ಆಡಳಿತ ಪದ್ಧತಿ ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ನೋಡಿದ್ವಿ ಹಾಗೆಯೇ ಅದರ ಗ್ರೇಟ್ನೆಸ್ ಅಥವಾ ಹಿರಿಮೆ ವಿನ್ಸೆಂಟ್ ಆರ್ಥರ್ ಸ್ಮಿತ್ ಅವರು ವರ್ಣಿಸಿದ್ದನ್ನು ಕೂಡ ನೋಡಿದ್ವಿ ನಾವು ಆದರೆ ಈ ವ್ಯವಸ್ಥೆಯಲ್ಲಿ ದೋಷಗಳೇ ಇರಲಿಲ್ವಾಗಾದರೆ ಅನ್ನೋದಾದರೆ ಒಂದು ದೋಷವನ್ನು ವಿದ್ವಾಂಸರು ಗುರುತಿಸ್ತಾರೆ ನೋಡ್ತಾ ಇದ್ದೀವಿ ನಾವಿಲ್ಲಿ ಆಸ್ತಿರ ಅರ್ಹತೆ ಏನಿದೆ ಅದು ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಗಮನಾರ್ಹ ದೋಷ ಅಂತ ಹೇಳ್ತಾರೆ ಅಂದರೆ ಸದಸ್ಯರಿಗೆ ಆಸ್ತಿ ಅರ್ಹತೆ ನಿಗದಿ ಮಾಡಿದ್ದಾರೆ ಅವರು ಒಂದೂವರೆ ಎಕರೆ ಜಮೀನು ಇರಬೇಕು ಅಥವಾ ಆ ಊರಲ್ಲಿ ಸ್ವಂತ ಮನೆ ಇರಬೇಕು ಅವರಿಗೆ ಅಂಥೇಳಿ ಇದನ್ನು ಆ ಕಾಲಕ್ಕೆ ಯಾಕೆ ಮಾಡಿದ್ರು ಅನ್ನೋದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿ ಕೂಡ ನೋಡಬೇಕಾಗತ್ತೆ ಅಂದರೆ ಇಲ್ಲಿ ಒಂದು ವ್ಯವಸ್ಥೆ ಅಂದಾಗ ಅದಕ್ಕೆ ಧನಾತ್ಮಕ ಋಣಾತ್ಮಕ ಎರಡು ಅಂಶಗಳಿರ್ತವೆ ಇವರು ಧನಾತ್ಮಕವಾಗಿ ಅದು ದೋಷ ಆಸ್ತಿ ಇಲ್ಲದ್ರೆ ಸದಸ್ಯರ ಆಕಾರ ಇರಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಒಂದು ವೇಳೆ ಊರು ದೊಡ್ಡದಾಗಿದ್ದು ಗ್ರಾಮ ಪಟ್ಟಣ ಅಥವಾ ಮಹಾನಗರಗಳು ದೊಡ್ಡದಾಗಿದ್ದು ಅಂತ ಇಟ್ಕೊಳ್ರೆ ಆ ಆತ ಅದೇ ಊರಿನ ಸದಸ್ಯ ಅನ್ನೋದಕ್ಕೆ ಏನು ಆಧಾರ ಅಥವಾ ಆ ಊರಿನ ನಿವಾಸಿ ಅನ್ನೋದಕ್ಕೆ ಏನು ದಾಖಲೆ ಇದೆ ಹಿಂದೆ ನಾವು ಕಾರ್ಯಗಳಲ್ಲಿ ಗಮನಿಸಿದ್ವಿ ಜಮೀನುಗಳನ್ನು ಅಳತೆ ಮಾಡುವಂಥದ್ದು ಅವುಗಳನ್ನು ದಾಖಲಿಸುವಂಥದ್ದು ಹಾಗೇನೋ ಪರಭಾರೆ ಮಾಡುವಂಥದ್ದು ಅಂದರೆ ಬೇರೆಯವರಿಗೆ ಮಾರಾಟ ಮಾಡಿದಾಗ ಅದನ್ನು ನಾಮ ನಿರ್ದೇಶನ ಅಥವಾ ಏನು ಹೆಸರು ಬದಲಾವಣೆ ಮಾಡಿಕೊಡ್ತೀವಂತೆ ಅದನ್ನು ಮಾಡಿಕೊಡುವಂಥದ್ದು ಜಮೀನಿನ ಸಾಗಳಿಗೂ ಕೂಡ ಆ ಒಂದು ಗ್ರಾಮಸಭೆ ಜವಾಬ್ದಾರಿ ಆಗಿತ್ತು ಅಂಥೇಳಿ ಈ ರೀತಿ ಇದ್ದಾಗ ಅವನು ಆ ವ್ಯಕ್ತಿ ಈ ಊರಿನ ಸದಸ್ಯ ಹೌದೋ ಅಲ್ವೋ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಬಹುಶಃ ಈ ಪದ್ಧತಿ ಇತ್ತ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಇವತ್ತು ಕೂಡ ನೋಡ್ತೀವಿ ನಾವು ನಮ್ಮ ಆಸ್ತಿ ಎಲ್ಲವೂ ಕೂಡ ದಾಖಲಾತಿ ಆಗುತ್ತೆ ಸರ್ಕಾರದಲ್ಲಿ ನೋಂದಣಿ ಆಗುತ್ತೆ ಒಂದು ವೇಳೆ ಆ ಆಸ್ತಿ ವಾರಸುದಾರ ಸತ್ತರೆ ಆತನ ಮಕ್ಕಳಿಗೆ ಅದು ಹಸ್ತಾಂತರ ಆಗುತ್ತೆ ಮತ್ತದು ಅವರ ಹೆಸರಿನಲ್ಲಿ ನಾಮಕರಣ ಆಗುತ್ತೆ ಅಥವಾ ನೋಂದಣಿ ಆಗುತ್ತೆ ಇದನ್ನು ಗಮನಿಸಿದಾಗ ಈ ದೃಷ್ಟಿಯಿಂದ ಈ ಒಂದು ಆಸ್ತಿರಹತೆಯನ್ನು ಅವ್ರು ಇಟ್ಟಿದ್ರಾ ಜನಸಂಖ್ಯೆ ಕಡಿಮೆ ಇದ್ದಿರಬಹುದು ಆ ಕಾಲಕ್ಕೆ ಆದರೆ ವಲಸೆ ಅಥವಾ ಬೇರೆ ಊರಿನಿಂದ ಬಂದು ಇನ್ನೊಂದು ಊರಿಗೆ ನೆಲೆಸುವಂಥವ್ರು ಇಂಥವ್ರನ್ನು ತಡೆಗಟ್ಟೋದಕ್ಕೆ ಈ ವ್ಯವಸ್ಥೆ ಇತ್ತ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ ಇದೊಂದು ಅಂಶವನ್ನು ಇತಿಹಾಸಕಾರರು ಗುರುತಿಸ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಚೋಳರ ಗ್ರಾಮಾಡಳಿತ ಪದ್ಧತಿ ಲೋಕ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸಿಸ್ಟಮ್ ಆಫ್ ಚೋಳಸ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅಂದರೆ ಆ ಒಂದು ವ್ಯವಸ್ಥೆ ಯಾವ ಶಾಸನದಲ್ಲಿ ದಾಖಲಾಗಿತ್ತು ಆ ಶಾಸನದ ಹೆಸರೇನು ಆ ಮೇರೂರು ಗ್ರಾಮ ಎಲ್ಲಿದೆ ಹಾಗೇನಾದ್ರ ಪ್ರಾಚೀನತೆ ಎಷ್ಟು ಯಾರ್ಯಾರ ಆಳ್ವಿಕೆ ಒಳಪಟ್ಟಿತ್ತು ಮತ್ತು ಈ ಉತ್ತರ ಮೇರೂರು ಶಾಸನದ ಮಾಹಿತಿ ಏನಿದೆ ಅದು ಯಾರ ಕಾಲದಲ್ಲಿ ರಚಿತವಾಗಿರುವಂಥದ್ದು ಅಂದರೆ ಪರಾಂತಕ ಚೋಳ ಅಂತೇನು ಹೇಳ್ತೀವಿ ಅವನ ಕಾಲದ್ದು ಅನ್ನುವಂಥದ್ದು ಹಾಗೆಯೇ ಆ ಶಾಸನ ಇರ್ತಕ್ಕಂಥ ದೇವಾಲಯ ಅದರ ಸ್ವರೂಪ ಶಾಸನ ಒಳಗೊಂಡಿರ್ತಕ್ಕಂಥ ಮಾಹಿತಿಗಳು ಅರ್ಹತೆಗಳು ಸದಸ್ಯರ ಅರ್ಹತೆಗಳು ಅನರ್ಹತೆಗಳು ಕಾರ್ಯಗಳು ವಾರಿಯಂ ಪದ್ಧತಿ ಮತ್ತು ಕರ್ತವ್ಯಗಳು ಹಾಗೆಯೇ ಅದರದ ಗುಣ ಮತ್ತು ದೋಷಗಳನ್ನು ಕೂಡ ಗಮನಿಸಿದ್ವಿ ನಾವು ಈ ವಿಡಿಯೋಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ನೀವು ಪ್ರಶ್ನೆಗಳನ್ನು ಕಳಿಸ್ಬೋದು ಈಗ ಇದಾಗಲೇ ನನ್ನ ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಒಂದು ಆಲ್ರೆಡಿ ಅಪ್ಲೋಡ್ ಆಗಿದೆ ಅದು ಹಿಂದೆ ಭಾಳ ಹಿಂದೆ ಮಾಡಿದ್ದದ್ದು ಅದನ್ನು ಮತ್ತಷ್ಟು ಉತ್ತಮಗೊಳಿಸುವಂಥ ದೃಷ್ಟಿಯಿಂದ ಮತ್ತೊಮ್ಮೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿರುವಂಥದ್ದು ಬಹುಶಃ ಇದರ ಗುಣಮಟ್ಟ ಮತ್ತಷ್ಟು ಉತ್ತಮ ಆಗಿದೆ ಅಂದ್ಕೋತೀನಿ ನೆರೇಷನ್ ಅಂದರೆ ಏನು ನಾನು ವಿವರಣೆ ಕೊಟ್ಟಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡಿಕೊಂಡಿದ್ದೀನಿ ಇಲ್ಲಿ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಧನ್ಯವಾದಗಳು